ಏನು ಮುಂದೆ ವೀಕ್ಷಕರೇ ಮಧ್ಯ ಕರ್ನಾಟಕ ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರ ಬರುತ್ತೆ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಶಿವಮೊಗ್ಗ ಹಾಗೆ ಚಿಕ್ಕಮಗಳೂರು ಜಿಲ್ಲೆಗಳನ್ನ ಒಳಗೊಂಡಂತೆ ನಾಲ್ಕು ಜಿಲ್ಲೆ ಬರುತ್ತೆ ನಾಲ್ಕು ಜಿಲ್ಲೆ ಎಸ್ ತಗೊಳ್ಳೋದಾದ್ರೆ ಚಿತ್ರದುರ್ಗ ಚಿತ್ರದುರ್ಗ ಆರು ವಿಧಾನಸಭಾ ಕ್ಷೇತ್ರಗಳು ದಾವಣಗೆರೆ ಏಳು ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಏಳು ವಿಧಾನಸಭಾ ಕ್ಷೇತ್ರ ಹಾಗೆ ಚಿಕ್ಕಮಗಳೂರು ಐದು ವಿಧಾನಸಭಾ ಕ್ಷೇತ್ರ ಕೂಡ ವಿಜಯೇಂದ್ರ ಶ್ಯಾಮ್ನೂರು ತಿಪ್ಪಾರೆಡ್ಡಿ ಸಿಟಿ ರವಿ ಆರಗ ಜ್ಞಾನೇಂದ್ರ ಕಿಮ್ಮನೆ ರತ್ನಾಕರ್ ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ಜೊತೆಗೆ ಗೂಳಿಹಟ್ಟಿ ಶೇಖರ್ ಪೂರ್ಣಿಮಾ ಶ್ರೀನಿವಾಸ್ ಬಲಿಷ್ಠ ನಾಯಕರು ಎಲ್ರು ಎಲ್ರು ಬರ್ತಾರೆ ಕಡೆ ಬಿ ಎಸ್ ಯಡಿಯೂರಪ್ಪನವರಿಂದ ಬಳುವಳಿಯಾಗಿ ಶಿಕಾರಿಪುರವನ್ನ ಪಡೆದಿರುವಂತಹ ವಿಜಯೇಂದ್ರ ಅವರ ಮೊದಲ ಚುನಾವಣೆ ಚುನಾವಣೆ ಅವರ ಭವಿಷ್ಯ ಇಲ್ಲಿ ನಿಂತಿದೆ ಬಂಜಾರ ಸಮುದಾಯದ ಯಡಿಯೂರಪ್ಪ ಅವರ ಅಷ್ಟು ಅಂತರ ಆಗದಿದ್ದರು ವಿಜಯೇಂದ್ರ ಗೆಲುವಿಗೆ ಕಷ್ಟ ಇಲ್ಲ ಹೌದು ಗೆಲುವಿಗೆ ಗೆಲುವು ಗೆಲುವು ವಿಚಾರದಲ್ಲಿ ಯಾವ್ದು ರೀತಿಯ ಪ್ರಸಂಗಿಲ್ಲ ಅಂತರದಲ್ಲಿ ಪ್ರಸಂಗ್ ಮತ್ತೊಂದು ವಿಚಾರ ಅಂತಂದ್ರೆ ಶಿವಮೊಗ್ಗದಲ್ಲಿ ಒಂದ್ ರೀತಿಯ ಜೆಡಿಎಸ್ ಗ್ರಾಮಾಂತರದ ಆರ್ಭಟ ಶೆಟ್ಟಿ ಐನೂರು ಜೆಡಿಎಸ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಎಕ್ಸ್ ಎಂ ಎಲ್ ಪ್ರಸನ್ನ ಕುಮಾರ್ ಇವೆಲ್ಲವೂ ಕೂಡ ಅಲ್ಲ ಆಗ್ತಿರ್ತಕ್ಕಂಥದ್ದು ಇನ್ ದಾವಣಗೆರೆ ಬಂದಾಗ ಒಂದಷ್ಟು ಕಡೆ ಕಾಂಗ್ರೆಸ್ ಬಿಜೆಪಿ ಚನ್ನಗಿರಿನಲ್ಲಿ ಮಾಡ್ ಮಲ್ಲಿಕಾರ್ಜುನ್ ಟಿಕೆಟ್ ಮಿಸ್ ಕೂಡ ಅಲ್ಲಿ ಇಂಡಿಪೆಂಡೆಂಟ್ ಒಂದಷ್ಟು ಪ್ರಭಾವ ಇಂಡಿಪೆಂಡೆಂಟ್ ಇರುತ್ತೆ ಚಿತ್ರ ಚಿತ್ರದುರ್ಗದಲ್ಲಿ ಕೂಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಒಂದ್ ರೀತಿ ನಾಲ್ಕು ಜಿಲ್ಲೆಗಳಲ್ಲಿ ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರದಲ್ಲಿ ಹೇಳೋದಾದ್ರೆ ಮಧ್ಯ ಇಪ್ಪತ್ತೈದು ಕಾನ್ಸ್ಟಿಟ್ಯನ್ಸಿಯಲ್ಲಿ ಬಿಜೆಪಿ ಹದಿಮೂರರಿಂದ ಹದಿನೇಳು ಕ್ಷೇತ್ರದನ್ನ ಗೆಲ್ಲಬಹುದು ಹದಿಮೂರಿಂದ ಹದ್ನೇಳು ಬಿಜೆಪಿ ಕಾಂಗ್ರೆಸ್ ಎಂಟರಿಂದ ಹತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಬಹುದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಇನ್ನು ಜೆಡಿಎಸ್ ಗೆಲ್ಲುವಂತ ಅವಕಾಶ ಈ ಭಾಗದಲ್ಲಿ ಇದೆ ಇತರರು ಅಷ್ಟೇ ಸೊನ್ನೆಯಿಂದ ಎರಡು ಕ್ಷೇತ್ರಗಳನ್ನ ಗೆಲ್ಲಬಹುದು ಮಧ್ಯ ಕರ್ನಾಟಕದ ಭಾಗ ಜೆ ಡಿ ಎಸ್ ಇದೆ ಜೆಡಿಎಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದಂತೂ ಫಲಿತಾಂಶ ಗಟ್ಟಿ ಮಾಡ್ಕೋತಾರೆ ಹೌದು ಚಿಕ್ಕಮಗಳೂರಿನಲ್ಲಿ ಒಂದರಿಂದ ಎರಡು ಮಾಡ್ಕೋಬಹುದು ದುರ್ಗಾ ದಾವಣಗೆರೆಯಿಂದ ಒಂದಾಗಬಹುದು ಅಂದ್ರೆ ಒನ್ ಟೂ ತ್ರೀ ಅಂದ್ರೆ ಸರಿ ಸುಮಾರು ಎರಡರಿಂದ ಮೂರತ್ತತ್ರ ಆಗಬಹುದು ಅನ್ನೋ ಲೆಕ್ಕಾಚಾರ ನನಗಿದೆ ಮಧ್ಯ ಕರ್ನಾಟಕ ಇನ್ನೊಂದ್ ಸ್ವಲ್ಪ ಜೆ ಡಿ ಎಸ್ಗೆ ಒಂದ್ ಸೀಟ್ ಆರ ಪ್ಲಸ್ ಆಗುತ್ತೆ ಈಗ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಸೊನ್ನೆಯಿಂದ ಎರಡು ಅಂತ ಇದೆಯಲ್ಲ ಮಧ್ಯ ಕರ್ನಾಟಕ ಅಲ್ಲಿ ಎರಡರಿಂದ ಮೂರು ಎರಡರಿಂದ ನಾಲ್ಕು ಸೇಮ್ ಟೈಮ್ ಒಂದಂತೂ ಗ್ಯಾರಂಟಿ ಮಾಡ್ಕೊತಾರ ಅವರು ನೋ ಡೌಟ್ ಸೊ ಸೊನ್ನೆ ಇಂದ ಎರಡು ಇದೆಯಲ್ಲ ರೈಟ್ ಅದು ಎರಡು ಆಗ್ಬಹುದು ಪ್ಲಸ್ ಅಡಿಷನ್ ಒಂದ್ ಆಗ್ಬಹುದು ಬಟ್ ಒಂದೇನು ಅಂತಂದ್ರೆ ಚಿಕ್ಕಮಗಳೂರಿನಲ್ಲಿ ಸ್ವಲ್ಪ ಜೆಡಿಎಸ್ ಪ್ರಭಾವ ಶಿವಮೊಗ್ಗ ಕೆಲವು ಕ್ಷೇತ್ರ ಕೆಲವು ಕ್ಷೇತ್ರಗಳಲ್ಲಿ ಹಾಗೆ ದುರ್ಗ ದಾವಣಗೆರೆ ಹರಿಹರದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಕಳೆದ ಬಾರಿ ಇಪ್ಪತ್ತೈದು ಕ್ಷೇತ್ರದಲ್ಲಿ ಜೆಡಿಎಸ್ ಡಿ ಸಾರಿ ಬಿಜೆಪಿ ಇಪ್ಪತ್ತು ಗೆದ್ದಿತ್ತು ಕಾಂಗ್ರೆಸ್ ಐದೇ ಗೆದ್ದಿದ್ದು ಓಕೆ ಬಿಜೆಪಿ ಕಡಿಮೆ ಆಗಿದೆ ಮಧ್ಯ ಕರ್ನಾಟಕ ಎಸ್ ಮಧ್ಯ ಕಾಂಗ್ರೆಸ್ ಸ್ವಲ್ಪ ಚೇತರಿಕೆ ಕಾಣುವಂತ ಲೆಕ್ಕಾಚಾರ ಇದೆ ಮಧ್ಯ ಕರ್ನಾಟಕದಲ್ಲಿ ಅಂದ್ರೆ ಇಪ್ಪತ್ತೈದರಿಂದ ಇಪ್ಪತ್ತೈದರಲ್ಲಿ ಇಪ್ಪತ್ತು ಗೆದ್ದಿತ್ತು ಬಿಜೆಪಿ ಈಗ ನಮ್ಮ ಪ್ರಕಾರ ನಮ್ಮ ಹದಿಮೂರಿಂದ ಹದಿನೇಳು ಅಂದ್ರೆ ಮಿನಿಮಮ್ ಹದಿಮೂರು ಗೆಲ್ತಾರೆ ಮ್ಯಾಕ್ಸಿಮಮ್ ಹದಿನೇಳು ಗೆಲ್ಬಹುದು ಅದಕ್ಕೆ ಬಿಜೆಪಿ ಕಳ್ಕೊಂಡಿದೆ ಯಾಕೆಂದ್ರೆ ಚಿಕ್ಕಮಗಳೂರಲ್ಲಿ ಶೃಂಗೇರಿ ಬಿಟ್ಟರೆ ನೆಲ ಬಿಜೆಪಿ ಹೌದು ಹೌದು ಶಿವಮೊಗ್ಗದಲ್ಲಿ ಭದ್ರಾವತಿಯ ಬಿಟ್ಟರೆ ನೆಲ ಬಿಜೆಪಿ ಚಿತ್ರದುರ್ಗದಲ್ಲಿ ಚಳಕೆರೆ ಬಿಟ್ಟರೆ ನೆಲ ಬಿಜೆಪಿ ಹೌದು ನೋಡಿ ಶಾಸ್ತ್ರಕ್ಕೆ ಅಂತ ಒಂದೊಂದು ಕ್ಷೇತ್ರ ಅಷ್ಟೇ ಶಿವಮೊಗ್ಗದಲ್ಲಿ ಭದ್ರಾವತಿ ಕಾಂಗ್ರೆಸ್ ಚಿಕ್ಕಮಗಳೂರಲ್ಲಿ ಶೃಂಗೇರಿ ಕಾಂಗ್ರೆಸ್ ದುರ್ಗಾದಲ್ಲಿ ಚಳಕೆರೆ ಕಾಂಗ್ರೆಸ್ ದಾವಣಗೆರೆ ಜಿಲ್ಲೆ ವಿಚಾರಕ್ಕೆ ಬರೋದು ಯಾದ್ರೆ ನಿಮಗೆ ಶಾಮ್ನೂರ್ ಶಿವಶಂಕರಪ್ಪ ಅವರಲ್ಲಿ ಗೆಲುವನ್ನ ದಾಖಲು ಮಾಡಿದ್ರು ಇವೆಲ್ಲವನ್ನ ನೋಡಿದಾಗ ಏನಿಸುತ್ತೆ ಈ ಸಾರಿ ಅಂದ್ರೆ ಇನ್ನೊಂದು ರಾಮಪ್ಪ ಕೂಡ ಹರಿಹರದಲ್ಲಿ ಕಾಂಗ್ರೆಸ್ ಇಷ್ಟು ಮಾತ್ರ ಆಗಿತ್ತು ಯಾವುದು ಕಾಂಗ್ರೆಸ್ ಲಾಭ ಬಟ್ ಈ ಬಾರಿ ಕಾಂಗ್ರೆಸ್ ಇನ್ನೊಂದಷ್ಟು ಹೆಜ್ಜೆ ಮುಂದೆ ಹೋಗಿದೆ ಕಾಂಗ್ರೆಸ್ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನವನ್ನು ಗಳಿಸುತ್ತೆ ಅನ್ನೋದು ಈ ಅಂಕಿಅಂಶಗಳಲ್ಲಿ ಕಾಣ್ತಾ ಇದೆ ಎಸ್ ಏನು ಹೇಳ್ತಾ ಇದ್ದಾರೆ ಈ ಮಧ್ಯಭಾಗದಲ್ಲಿ ನಾವು ಹೇಳ್ತಿದ್ವಿ ಕೆಲವೊಂದಿಷ್ಟು ಕಾಂಗ್ರೆಸ್ ಯಾಕೆ ಸ್ವಲ್ಪ ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಕೆಲವೊಂದಿಷ್ಟು ಎಸ್ ಮೇಲೆ ಕನ್ಸ್ ಲಾಸ್ಟ್ ಟೈಮು ಅವ್ರಿಗೆ ಈ ಬಾರಿ ಗೆದ್ದು ಗೆದ್ದ ಗೆದ್ದು ವಿಶ್ವಾಸ ಇದೆ ಆಮೇಲೆ ಈ ದುರ್ಗಾ ಆಮೇಲೆ ದಾವಣಗೆರೆ ಇಲ್ಲಿ ಸ್ವಲ್ಪ ಕಾಂಗ್ರೆಸ್ ಗೈನ್ ಆಗುತ್ತೆ ನಾಟ್ ಚಿಕ್ಕಮಗಳೂರು ಶಿವಮೊಗ್ಗದಲ್ಲಿ ತುಂಬಾ ದೊಡ್ಡ ಮನ ಗೈನ್ ಆಗದೆ ಇರಬಹುದು ಬಟ್ ಈ ಎರಡು ಜಿಲ್ಲೆಯಲ್ಲಿ ಸ್ವಲ್ಪ ಗೈನ್ ಆಗ್ಬಹುದು ಆಮೇಲೆ ಲಿಂಗಾಯತ ವಿಚಾರವಾಗಿ ಇಲ್ಲಿ ಕಿತ್ತೂರು ಕರ್ನಾಟಕದಿಂದ ಹೆಚ್ಚಾಗಿ ಮಧ್ಯ ಕರ್ನಾಟಕದಲ್ಲಿ ಸ್ವಲ್ಪ ಕಾಂಗ್ರೆಸ್ಗೆ ಸೀಟ್ ಬರಬಹುದು ಸೀಟ್ ಆಗತ್ತೆ ನೋಡಿ ಅವರು ಕಲ್ಲ ಕಿತ್ತೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿಗಿಂತ ಹಿಂದೆ ಇದ್ದಾರೆ ಹೌದು ಕಲ್ಯಾಣ ಕರ್ನಾಟಕ ಸ್ವಲ್ಪ ಮುಂದೆ ಇದ್ದಾರೆ ಮಧ್ಯ ಕರ್ನಾಟಕ ಕೂಡ ಸ್ವಲ್ಪ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ ಮುನ್ನಡೆ ಇದೆ ಲಾಸ್ಟ್ ಎಲೆಕ್ಷನ್ ಸೀಟ್ ಗಳಿಗಿಂತ ಜಾಸ್ತಿ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತೆ ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ ಉಸಿರಾಟಕ್ಕೆಲ್ಲ ಅವಕಾಶ ಆಗ್ತಾ ಇದೆ ಬಟ್ ಗೆ ಎಲ್ ಮೈನಸ್ ಆಗತ್ತೆ ಇಲ್ಲ ಪ್ಲಸ್ ಆಗತ್ತಾ ಮುಂದೆ ಹೋಗ್ತಾ ಅದು ಬಹಳ ಕುತೂಹಲ ಎಲ್ರು ಕಾಯ್ತಿರೋದು ಏನ್ ಕತೆ ಅಂತ ನಂಬರ್ ಏನಾಗಿರುತ್ತೆ ಕರ್ನಾಟಕ ಟಿವಿದು ಅಂತ ಕಾಯ್ತಾ ಇದ್ದಾರೆ ಹಾಗಾಗಿ ಮುಂದೆ ಕರಾವಳಿಗೆ ಹೋಗ್ಬಿಡಣ